ಮಂಗಳೂರು ನಗರದ ಹೆಸರಾಂತ ಎಜೆ ಆಸ್ಪತ್ರೆ ಸಂಶೋಧನಾ ಕೇಂದ್ರ ವತಿಯಿಂದ ಎಜೆ ಹೋಮ್ ಹೆಲ್ತ್ ಉದ್ಘಾಟನೆ ಹಾಗೂ ಪ್ರತಿಷ್ಠಿತ 5 ಪ್ರಶಸ್ತಿ ಪ್ರದಾನ ಸಮಾರಂಭ ಕಾರ್ಯಕ್ರಮ ಆಸ್ಪತ್ರೆಯ ಕಾನ್ಫರೆನ್ಸ್ ಸಭಾಂಗಣದಲ್ಲಿ ನಡೆಯಿತು. ಕಾರ್ಯಕ್ರಮವನ್ನು ಸಂಸದ ನಳಿನ್ ಕುಮಾರ್ ಕಟೀಲ್ ಉದ್ಘಾಟನೆ ಮಾಡಿ ನೆರವೇರಿಸಿದರು. ನಂತರ ಮಾತನಾಡಿದ ಅವರು, ಎಜೆ ಆಸ್ಪತ್ರೆಯು ಜನರ ಆರೋಗ್ಯ ಸೇವೆ ಹಾಗೂ ಆರೈಕೆಯಲ್ಲಿ ಮುಂಚೂಣಿಯಲ್ಲಿದೆ. ಅಲ್ಲದೆ ಆರೋಗ್ಯ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಎಲ್ಲ ರೀತಿಯ ಚಿಕಿತ್ಸಾ ಸೌಲಭ್ಯಗಳನ್ನು ಒದಗಿಸುವಲ್ಲಿ ಎಜೆ ಆಸ್ಪತ್ರೆ ಮಹತ್ವವಾದ ಹೆಜ್ಜೆಯನ್ನು ಇಟ್ಟಿದೆ ಎಂದು ಹೇಳಿದರು. ಬಳಿಕ ಸಂಸದ ನಳಿನ್ ಕುಮಾರ್ ಕಟೀಲ್ ನೇತೃತ್ವದಲ್ಲಿ ಪ್ರತಿಷ್ಠಿತ 5 ಪ್ರಶಸ್ತಿಗಳಾದ ರಾಮಕೃಷ್ಣ ಬಜಾಜ್ ನ್ಯಾಷನಲ್ ಕ್ವಾಲಿಟಿ ಟ್ರೋಫಿ 2017, NBH ಎಮರ್ಜೆನ್ಸಿ ಕೇರ್, NBH ನರ್ಸಿಂಗ್ ಎಕ್ಸಲೆನ್ಸ್, NBH ಬ್ಲಡ್ ಬ್ಯಾಂಕ್ ಹಾಗೂ NBL ಕ್ಲಿನಿಕಲ್ ಲ್ಯಾಬೊರೇಟರಿ ಪ್ರಶಸ್ತಿಗಳನ್ನು ಆಯಾ ವಿಭಾಗದ ಮುಖ್ಯಸ್ಥರಿಗೆ ಪ್ರದಾನ ಮಾಡಲಾಯಿತು. ಕಾರ್ಯಕ್ರಮದಲ್ಲಿ ಎಜೆ ಸಮೂಹ ಸಂಸ್ಥೆಗಳ ಮುಖ್ಯಸ್ಥ ಡಾಕ್ಟರ್ ಎಜೆ ಶೆಟ್ಟಿ, ಬಿಕರ್ಣಕಟ್ಟೆ ಇನ್ಫ್ಯಾಂಟ್ ಜೀಸಸ್ ಶ್ರೀನಿಯ ಫಾದರ್ ಪ್ರಕಾಶ್ ಡಿ ಕುನ್ಹಾ, ವೈದ್ಯಕೀಯ ನಿರ್ದೇಶಕ ಡಾಕ್ಟರ್ ಪ್ರಶಾಂತ್ ಮಾರ್ಲಾ, ನಿರ್ದೇಶಕಿ ಡಾಕ್ಟರ್ ಅಮಿತ್ ಪಿ ಮಾರ್ಲಾ ಮೊದಲಾದವರು ಉಪಸ್ಥಿತರಿದ್ದರು. Hospital way back few years, but the benchmark has raised to progress, so we are adopted newer measures to achieve few more accolades. We are proud to say that we are the only hospital in the state to get Ramakrishna Bajaj National Quality Trophy. We are the one among two hospitals in the state to get NABH in emergency care. We are one among five hospitals in the state to get NABH in nursing excellence. ಮತ್ತು ನಿರ್ದೇಶಕರುಗಳು ಮತ್ತು ಇಲ್ಲಿಯ ಎಲ್ಲ ಸಿಬ್ಬಂದಿ ವರ್ಗದವರಿಗೆ ನಾನು ಜಿಲ್ಲೆಯ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. 5 ಪ್ರತಿಷ್ಠಿತವಾಗಿರ್ತಕ್ಕಂಥ ಪ್ರಶಸ್ತಿಗಳ ಜರಿಗೆ ಇವತ್ತು ಎಜೆ ಆಸ್ಪತ್ರೆ ಸೇರಿದೆ. ಇದು ಇಡೀ ಜಿಲ್ಲೆಯ ಜನತೆಗೆ ಒಂದು ಹೆಮ್ಮೆಯ ಕಾರ್ಯಕ್ರಮ. ಈ ಪ್ರತಿಷ್ಠಿತವಾಗಿರ್ತಕ್ಕಂಥ ಪ್ರಶಸ್ತಿಯ ಎತ್ತರ ಏನು ಅನ್ನುವುದಕ್ಕೆ ನಾನು ತಿಳಿಸೋದಕ್ಕೋಸ್ಕರ ಹೇಳಿದ್ದೇನೆ. ಒಬ್ಬ ಲೋಕಸಭಾ ಸದಸ್ಯನಾಗಿ ಅಂತಹ ಒಂದು ದೊಡ್ಡದಾಗಿರ್ತಕ್ಕಂಥ ಕಾರ್ಯಕ್ರಮದಲ್ಲಿ ಇರುವುದರ ಮುಖಾಂತರ ಎಜೆ ಸಂಸ್ಥೆಗೆ ಇನ್ನಷ್ಟು ಪ್ರೇರಣೆ ಕೊಡಬೇಕು ಅಂತ ಹೇಳೋ ಕಾರಣಕ್ಕೋಸ್ಕರ ಬಂದಿದ್ದೇನೆ. ಅಭಿನಂದನೆಗಳು. 15 ವರ್ಷ ಆಗ್ತದೆ. ಆ 15 ವರ್ಷದಲ್ಲಿ ನಮ್ಮ ಆಶಯ ಇತ್ತು, ಯಾಕಂದ್ರೆ ಎಲ್ಲಾ ತರದ ಒಂದೇ ಸುರಿನಡಿಯಲ್ಲಿ ಎಲ್ಲಾ ತರದ ಟ್ರೀಟ್ಮೆಂಟ್ ಸಿಗಬೇಕು, ಎಲ್ಲಾ ತರದ ಎಕ್ವಿಪ್ಮೆಂಟ್ ಇಲ್ಲಿ ಒದಗಿಸಿ ಎಲ್ಲಾ ತರದ ಒಂದು ರೋಗಿಗಳಿಗೆ ಸಹಾಯವಂತ ಕೆಲಸವನ್ನು ಮಾಡಬೇಕಂತ ಒಂದು ಮುಂಚಿತ ಆಶಯ. ಹಾಗೆ ನಾವು ಎಲ್ಲ ತರಹದ ಈ ಒಂದು ವಸ್ತುವನ್ನು ಕೊಟ್ಟು ಎಲ್ಲ ಡಾಕ್ಟರ್ ಎಲ್ಲ ತರಹದ ರೋಗಿಗಳ ಡಾಕ್ಟರ್ ನೆನೆಸಿ ಇವತ್ತು